ಒಂದು ತಿಂಗಳ ಬಳಿಕ ನಾಯಕತ್ವ ಬದಲಾವಣೆ ಆಗುತ್ತಾ ಹಾಗಾದರೆ ಆಷಾಢ ಮುಗಿದ ಬಳಿಕ ಸಿಎಂ ಸ್ಥಾನದಿಂದ ಯಡಿಯೂರಪ್ಪಗೆ ಗೌರವಯುತ ವಿದಾಯಕ್ಕೆ ಸಿದ್ಧತೆಗಳಾಗ್ತಾ ಇದೆಯಾ? ಆಗಸ್ಟ್ 15ರ ಬಳಿಕ ಇನ್ನಷ್ಟು ರಾಜಕೀಯ ಬೆಳವಣಿಗೆಗಳಾಗಬಹುದಾ ಅಂತ. ಆಷಾಢ ಮುಗಿದ ಬಳಿಕವಷ್ಟೇ ರಾಜಕೀಯ ಬೆಳವಣಿಗೆ, ಯಾಕೆಂದರೆ ರಾಜಕೀಯ ಚಟುವಟಿಕೆಗಳು ನಡೆಯಲ್ಲ ಈ ಟೈಮಲ್ಲಿ. ಆಷಾಢ ಮುಗಿಯೋ ತನಕ ಅಂತೂ ಯಡಿಯೂರಪ್ಪನವರು ಫಿಕ್ಸ್. ಆಗಸ್ಟ್ 15ರ ಬಳಿಕ ನಾಯಕತ್ವ ಬದಲಾವಣೆಯ ಫೈನಲ್ ಮ್ಯಾಚ್ ನಡೆಯುತ್ತಾ ಅಂತ. ಯಾಕೆಂದರೆ ಒತ್ತಿ ಹೇಳಿ ಯಡಿಯೂರಪ್ಪನವ್ರು ಹೇಳಿದ್ದೇನಂತ, ಮೂರು ಸರ್ತಿ ಆಗಸ್ಟ್ ಮೊದಲನೇ ವಾರದಲ್ಲಿ ಬರ್ತೀನಿ, ಆಗಸ್ಟ್ ಮೊದಲನೇ ವಾರದಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಸದ್ಯಕ್ಕಂತೂ ಯಡಿಯೂರಪ್ಪನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಆಗಸ್ಟ್ 15ರ ನಂತರ ಅವ್ರನ್ನ ಗೌರವಯುತವಾಗಿ ಕಳಿಸ್ಕೊಡ್ತಾರಾ ಅಂತಕ್ಕಂಥದ್ದು ಪ್ರಶ್ನೆ. ಬಟ್ ಈಗ ಅದು ಯಾವುದ್ರ ಬಗ್ಗೆನೂ ಚರ್ಚೆ ಆಗಿಲ್ಲ ಅಂತಕ್ಕಂಥದ್ದು ಕೂಡ ದೆಹಲಿಯ ಮೂಲದಿಂದ ಬರ್ತಾ ಇರುವಂತಹ ಮಾಹಿತಿ. ಒಂದು ವೇಳೆ ಆ ರೀತಿ ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ಸುದ್ದಿ ಸ್ವಲ್ಪ ಜೋರಾಗಿ ಬರ್ತಾ ಇತ್ತು. ಆ ಥರದ್ದು ಯಾವುದೂ ಇಲ್ಲ. ಮತ್ತೆ ತುಂಬ ಖಡಕ್ಕಾಗಿ ಯಡಿಯೂರಪ್ಪನವ್ರು ಹೇಳಿದ್ದಾರೆ, ರಾಜೀನಾಮೆ ಕೊಟ್ಟಿಲ್ಲ, ಕೊಡಲ್ಲ, ಕೊಡಲ್ಲ, ಆ ಪ್ರಶ್ನೆನೇ ಉದ್ಭವಿಸಿಲ್ಲ, ರಾಜೀನಾಮೆ ವಿಚಾರವನ್ನು ಬಿಟ್ಟು ಬೇರೆ ಮಾತನಾಡಿ ಅಂತ. ಆಗಸ್ಟ್ ಮೊದಲ ವಾರದಲ್ಲಿ ನಾನು ಮತ್ತೆ ದೆಹಲಿಗೆ ಬರುವ ಪ್ರಯತ್ನ ಮಾಡ್ತೀನಿ ಅಂತ ಯಡಿಯೂರಪ್ಪನವ್ರು ಹೇಳಿದ್ದಾರೆ. ಆಗಸ್ಟ್ ಮೊದಲ ವಾರದಲ್ಲಿ ಹೋಗ್ತೀನಿ ಡೆಲ್ಲಿಗೆ, ಮತ್ತೆ ಬರ್ತೀನಿ ಅಂತ. ಯಾಕೆಂದರೆ ಜುಲೈ 26ಕ್ಕೆ BJP ಸರ್ಕಾರಕ್ಕೆ 2 ವರ್ಷ ಪೂರೈಕೆ, ರಾಜ್ಯದಲ್ಲಿ 2 ವರ್ಷ ಪೂರೈಸಿದ ಬಳಿಕ ಮತ್ತೆ ದೆಹಲಿಗೆ ಯಡಿಯೂರಪ್ಪನವರು ತೆರಳುತ್ತಾರೆ. ಸೊ ತೆರಳಿ ಅಲ್ಲಿ ಮಹತ್ವದ ಚರ್ಚೆಗಳಾಗಬಹುದು ಅನ್ನುವಂತಹ ಲೆಕ್ಕಾಚಾರ ಇದೆ. ಈಗ ಬೇಡ, 2 ವರ್ಷ ಪೂರೈಕೆ ಆಗ್ಬಿಡಲಿ, ಜೊತೆಗೆ ಆಷಾಢ ಕಳೀಲಿ, ಅದಾದ ನಂತರ ರಾಜಕೀಯ ಬೆಳವಣಿಗೆಗಳನ್ನು ಗಮನಿಸೋಣ ಅಂತ. ಬಟ್ ಯಡಿಯೂರಪ್ಪನವರು ಮಾತ್ರ ಅವತ್ತಿಂದನೂ ಸ್ಟಿಫಾಗೇ ಇದ್ದಾರೆ. ರಾಜೀನಾಮೆ ಕೇಳಿದ್ರೆ ಹೈಕಮಾಂಡ್ ಕೊಡ್ತೀನಿ, ನೀವೇ ತೀರ್ಮಾನ ಮಾಡಿ, ನಾಯಕತ್ವ ಬದಲಾವಣೆ ಬೇಕಾ ಬೇಡವಾ? ಬೇಡ ಅನ್ನೋದಾದರೆ ನನ್ನ ವಿರುದ್ಧ ಮಾತನಾಡ್ತಾ ಇರೋರ ಬಗ್ಗೆ ಶಿಸ್ತು ಕ್ರಮ ತಗೊಳ್ಳಿ, ಆಯಿತು ನೋಡೋಣ ಪರಿಶೀಲಿಸ್ತೀವಿ ಅಂತ ಕೂಡ ಈಗ ಯಡಿಯೂರಪ್ಪನವರಿಗೆ ಭರವಸೆಯನ್ನು ಕೊಟ್ಟು ಕಳಿಸಿದ್ದಾರೆ ಹೈಕಮಾಂಡ್ ನಾಯಕರು. ಪ್ರಧಾನಿ ನರೇಂದ್ರ ಮೋದಿಯವರನ್ನು, JP ನಡ್ಡಾ ಅವರನ್ನು, ರಾಜನಾಥ್ ಸಿಂಗ್ ಅವರನ್ನು, ಮತ್ತು ಅಮಿತ್ ಶಾ ಅವರನ್ನು ಕೂಡ ಭೇಟಿಯಾಗುವಂತಹ ಸಾಧ್ಯತೆ. ಈಗಾಗಲೇ 3 ಜನರ ಭೇಟಿ ಆಯಿತು. ಮಧ್ಯಾಹ್ನದ ನಂತರ ಅವ್ರದ್ದು ಸ್ಪೆಷಲ್ ಫ್ಲೈಟ್ ಆಗಿರೋದ್ರಿಂದ ಅವರಿಗೆ ಟೈಮ್ ಯಾವಾಗ ಅನುಕೂಲ ಆಗುತ್ತೆ ಅವಾಗ ಅವರು ಡೆಲ್ಲಿಗೆ ವಾಪಸ್ ಬರ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ರಾಜ್ಯ BJP ಮತ್ತು BJPಯ ಹೈಕಮಾಂಡ್ ವಲಯದಲ್ಲಿ ನಾಯಕತ್ವ ಬದಲಾವಣೆಯ ಪ್ಲಾನ್ಸ್ ಏನು ಇವಾಗ ಸದ್ಯಕ್ಕೆ? ಅರವಿಂದ್, ಇಷ್ಟು ದಿನಗಳ ಕಾಲ ನಾಯಕತ್ವ ಬದಲಾವಣೆ ಒಂದು ಚೆಂಡೇನಿತ್ತು, ಅದು ಪರ ವಿರೋಧಗಳ ಅಂಗಳದಲ್ಲಿ ನಡೀತಾ ಇತ್ತು. ಆದರೆ ಇದು ಹೈಕಮಾಂಡ್ ಅಂಗಳವನ್ನು ತಲುಪಿರ್ತಕ್ಕಂಥದ್ದು. ಆಗಸ್ಟ್ನಲ್ಲಿ ಏನು ಬೇಕಾದರೂ ಚೇಂಜಸ್ ಆಗ್ಬೋದು ಅಂತ ಇನ್ನೂ ಕೂಡ ಸಾಕಷ್ಟು ನಿರೀಕ್ಷೆಗಳನ್ನು BJP ವಲಯದಲ್ಲೇ ಇಟ್ಕೊಂಡಿರ್ತಕ್ಕಂಥದ್ದು. ಆ ಬಗ್ಗೆಯೂ ಕೂಡ ದೊಡ್ಡ ಮಟ್ಟದಲ್ಲೇ ಚರ್ಚೆ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಎಲ್ಲೋ ಒಂದು ಕಡೆ ಮೋದಿಯವರ ಭೇಟಿಯಾದಂಥ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯ ನಾಯಕತ್ವ ವಿಚಾರ ಚರ್ಚೆ ಆಗದೇ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಸುಳಿವುಗಳನ್ನು ಕೊಡುವಂಥ ಮಾತನಾಡಿರ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಯಾಕೆಂದರೆ ಮೋದಿಯವರು ಯಾವತ್ತೂ ಕೂಡ ಮಂತ್ರವನ್ನು ಪೂಜಾರಿಯಿಂದನೇ ಏಳಿಸುವಂಥ ಕೆಲಸವನ್ನು ಮಾಡುವ ಟ್ರಿಕ್ಸ್ನವರು. ಆ ಕಾರಣಕ್ಕೋಸ್ಕರವಾಗಿಯೇ ಪ್ರಧಾನಿ ಮೋದಿಯವರು ಯಡಿಯೂರಪ್ಪ ಭೇಟಿಯ ಸಂದರ್ಭದಲ್ಲಿ ನಾಯಕತ್ವ ವಿಚಾರವನ್ನು ನೇರವಾಗಿ ಪ್ರಸ್ತಾಪ ಮಾಡಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾಗಿ ಪೂಜಾರಿಯಿಂದನೇ ಮಂತ್ರ ಏಳಿಸುವಂಥ ತಂತ್ರಗಾರಿಕೆ ಏನು ಅಂತಂದರೆ JP ನಡ್ಡಾ ಅವರಿಂದ ಹಿಡಿದು ಅಮಿತ್ ಶಾ ಅವರಿಂದ ಹಿಡಿದು ಅವರ ಮೂಲಕ ಯಡಿಯೂರಪ್ಪನವರಿಗೆ ಸಂದೇಶವನ್ನು ರವಾನಿಸಬಹುದು ಅಂತ ಅಂದಾಜು ಮಾಡಲಾಗ್ತಾ ಇದೆ. ಅದರ ಬಗ್ಗೆ ಬೇರೆ ಬೇರೆ ರೀತಿಯ ಚರ್ಚೆ ಆಗ್ತಾ ಇದೆ. ಇಷ್ಟು ದಿನಗಳ ಕಾಲ ಪರ ವಿರೋಧದ ಅಂಗಳಗಳಲ್ಲಿ ಅವ್ರ ಬಗ್ಗೆ ಇವ್ರು ಮಾತನಾಡೋದು, ಇವ್ರ ಬಗ್ಗೆ ಅವ್ರು ಮಾತನಾಡೋದು ನಡೀತಾ ಇತ್ತು. ಈಗ ಹೈಕಮಾಂಡ್ ಅಂಗಳಕ್ಕೆ ತಲುಪಿದೆ. ಜುಲೈ 27ಕ್ಕೆ ಯಡಿಯೂರಪ್ಪನವರು ಅಧಿಕಾರ ಸ್ವೀಕಾರ ಮಾಡಿ 7 ವರ್ಷ ಪೂರ್ಣಗೊಳಿಸ್ತಾರೆ. ಅದಾದ ಬಳಿಕ ಆಗಸ್ಟ್ ಮೊದಲ ವಾರದಲ್ಲಿ ಮತ್ತೆ ಯಡಿಯೂರಪ್ಪನವರು ದೆಹಲಿಗೆ ತೆರಳುತ್ತಾರೆ. ದೆಹಲಿಗೆ ಹೋಗಿದ್ದು ಬಂದ ಬಳಿಕ ಆಗಸ್ಟ್ 8ರ ನಂತರ ಆಷಾಢ ಮುಗಿಯುತ್ತೆ. ಅದಾದ ಬಳಿಕ 15ಕ್ಕೆ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಆಗುತ್ತೆ. ಅದಾದ ನಂತರ ಯಡಿಯೂರಪ್ಪನವರ ನಿರ್ಗಮನಕ್ಕೆ ಒಂದು ದಿನಾಂಕವನ್ನು ಫಿಕ್ಸ್ ಮಾಡುವ ಸಾಧ್ಯತೆಯೂ ಇದೆ ಅಂತ ದೆಹಲಿ ಮಟ್ಟದಲ್ಲಿ ಈಗಾಗಲೇ ಸಾಕಷ್ಟು ಸುದ್ದಿ ಆಗ್ತಾ ಇದೆ. ಆ ವಿಚಾರವಾಗಿ ರಾಷ್ಟ್ರೀಯ ಸುದ್ದಿವಾಹಿನಿಗಳು ಕೂಡ ಬೇರೆ ಬೇರೆ ರೀತಿಯಲ್ಲಿ ಕೂಡ ಈ ಬಗ್ಗೆ ಚರ್ಚೆಗಳು ಶುರುವಾಗಿದೆ. ಹೈಕಮಾಂಡ್ ಅಂಗಳದಲ್ಲಿ ಈ ಒಂದು ವಿಚಾರ ಯಾವುದೇ ರೀತಿಯ ಚರ್ಚೆ ಆಗದೆ ಹೊರತು ಈ ರೀತಿ ಸುದ್ದಿಗಳು ಹರಡ್ತಾ ಇರಲಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿಯೇ ದೆಹಲಿ ಅಂಗಳಕ್ಕೆ ತಲುಪಿರ್ತಕ್ಕಂಥ ಈ ಒಂದು ನಾಯಕತ್ವ ವಿಚಾರಕ್ಕೆ ಆಗಸ್ಟ್ 15ರ ನಂತರ ಆಗಸ್ಟ್ 30ರೊಳಗೆ ಒಂದು ಸ್ಪಷ್ಟವಾದ ಸಂದೇಶ ರವಾನೆ ಆಗುತ್ತೆ. ಏನು ಬೇಕಾದರೂ ಬದಲಾವಣೆ ಆಗ್ಬೋದು ಅನ್ನೋದ್ರ ಬಗ್ಗೆ ಕೂಡ ಇನ್ನೂ ಕೂಡ BJP ವಲಯದಲ್ಲಿ ಸಾಕಷ್ಟು ಕುತೂಹಲ ಮನೆ ಮಾಡಿರ್ತಕ್ಕಂಥದ್ದು. ಯಡಿಯೂರಪ್ಪನವರು ರಾಜಕೀಯವಾಗಿ ಸದ್ಯಕ್ಕೆ ಯಾವುದೇ ರೀತಿಯ ಆ ರೀತಿ ಇಲ್ಲ, ರಾಜೀನಾಮೆ ಕೊಟ್ಟಿಲ್ಲ, ಕೊಡೋ ಪ್ರಶ್ನೆ ಇಲ್ಲ, ಇನ್ನು 2 ವರ್ಷ ಇರ್ತೀನಿ, ಈ ರೀತಿಯ ಮಾತುಗಳನ್ನು ಅವರು ರಾಜಕೀಯವಾಗಿ ಏನು ಆಡಬೇಕು ಅದನ್ನು ಹೇಳ್ತಾ ಇದ್ದಾರೆ. ಆದರೆ ಆಗಸ್ಟ್ನಲ್ಲಿ ಮಹತ್ವವಾದ ಬದಲಾವಣೆ ನಡೆಯುವಂಥ ಚಾನ್ಸಸ್ ಕೂಡ ತಳ್ಳಿ ಹಾಕುವಂತಿಲ್ಲ ಅಂತಲೇ ಹೇಳ್ಬೋದು ಅರವಿಂದ್. ಓಕೆ, ಥ್ಯಾಂಕ್ ಯು ರವೀಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.